ಏ ಸ್ವಲ್ಪ ಡಿಸಿಪ್ಲಿನ್ ಬೇಡುವ ನಿಮ್ಗೆ. ಕೆಳಗಡೆ ಸ್ವಲ್ಪ ಡಿಸಿಪ್ಲಿನ್ ಕೆಳಕ್ಕೆ. ಜೆಡಿಎಸ್ ನಿಂದ ಮೂರು ಜನ ಕಳಿಸ್ತಾರೆ, ಯಾರು? ಕುಮಾರಸ್ವಾಮಿನ? ಏನಾದ್ರೂ ನಾಚಿಕೆ ಏಸಿಗೆ ಇದೆಯಾ ಅವರಿಗೆ? ಮಾನ ಮರ್ಯಾದೆ ಏನಾದ್ರು ಇದೆಯಾ ಅವರಿಗೆ? ಸುಳ್ಳು ಹೇಳಕ್ಕೂ ಒಂದು ಮಿತಿ ಇರಬೇಕು, ಸುಳ್ಳು ಹೇಳಕ್ಕೂ ಒಂದು ಮಿತಿ ಇರಬೇಕು. ರಾಜ್ಯದಲ್ಲಿ ಕೋಮುವಾದ ಜಾಸ್ತಿ ಆಗ್ತದೆ ಅನ್ನೋ ಕಾರಣಕ್ಕೋಸ್ಕರ ನಾವು 80 ಸ್ಥಾನಗಳಿದ್ರು ಕೂಡ 37 ಸ್ಥಾನಗಳನ್ನ ಗೆದ್ದಿದ್ದಂತ ಜೆಡಿಎಸ್ಗೆ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಟುಕೊಂಡು ಕುಮಾರಸ್ವಾಮಿಯನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ರು. ಪಟ್ಟ ಕುದುರೆಯನ್ನು ಏರದವ ವೀರನೂ ಅಲ್ಲ, ಸೂರನೂ ಅಲ್ಲ, ಧೀರನೂ ಅಲ್ಲ ಅಂತಕ್ಕಂಥದ್ದನ್ನ ತಿಳ್ಕೋಬೇಕಾಗ್ತದೆ. ಪೂರ್ವದಲ್ಲಿ ಸೂರ್ಯ ಹುಟ್ಟತಕ್ಕಂಥದ್ದು ಎಷ್ಟು ಸತ್ಯನೋ, ಕಾಂಗ್ರೆಸ್ ಪಕ್ಷ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದು ಅಧಿಕಾರಕ್ಕೆ ಬರ್ತಕ್ಕಂಥದ್ದು ಅಷ್ಟೇ ಸತ್ಯ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಂದ. ಕಾಂಟ್ರಾಕ್ಟ್ಗಳಲ್ಲಿ ಲಂಚ, ಪ್ರಮೋಷನ್ಗಳಲ್ಲಿ ಲಂಚ, ಎಲ್ಲ ಅಪಾಯಿಂಟ್ಮೆಂಟ್ಗಳಲ್ಲಿ ಲಂಚ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ಈ ಹೋಟ್ಲ್ಗಳಲ್ಲಿ ನೋಡಿದ್ರೆ ನೀವು ಮಸಾಲ ದೋಸೆಗಿಷ್ಟು, ಕೇಸರಿ ಬಾತ್ಗಿಷ್ಟು, ಖಾರ ಬಾತ್ಗಿಷ್ಟು, ಪೂರಿಗಿಷ್ಟು, ಇಡ್ಲಿ ಸಾಂಬಾರ್ಗಿಷ್ಟು, ಆ ಥರ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ ಹೋಟ್ಲ್ಗಳಲ್ಲಿ. 2023 ವಿಧಾನಸಭಾ ಚುನಾವಣೆಯಲ್ಲಿ ನಿಮ್ಮೆಲ್ಲರ ಉತ್ಸಾಹವನ್ನು ನೋಡಿದಾಗ ನನಗೆ ಬಹಳ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ, ಈ ಸಾರಿ 15 ಸ್ಥಾನಗಳನ್ನು ಕೂಡ ಗೆದ್ದೇ ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ನನಗೆ ಬಂದಿದೆ. ಬಿಜೆಪಿ ಸರ್ಕಾರದ ದುರಾಡಳಿತದಿಂದ, ಅವರ ಭ್ರಷ್ಟಾಚಾರದಿಂದ, ಅವರ ಜನವಿರೋಧಿ ಕ್ರಮಗಳಿಂದ, ಅವರ ನಿಷ್ಕ್ರಿಯತೆಯಿಂದ ಇವತ್ತು ಜನ ಬೇಸತ್ತಿದ್ದಾರೆ. ಈ ಜೆಡಿಎಸ್ ಪಕ್ಷ ಇದೆಯಲ್ಲ, ಇವ್ರಿಗೆ ಯಾವುದೇ ಸಿದ್ಧಾಂತ ಇಲ್ಲ, ಯಾವುದೇ ಕಾರ್ಯಕ್ರಮ ಇಲ್ಲ. ದಯವಿಟ್ಟು ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ, ನೀವೇನಾದ್ರು ಜೆಡಿಎಸ್ ಓಟ್ ಹಾಕಿದ್ರೆ ಅದು ಬಿಜೆಪಿಗೆ ಓಟ್ ಹಾಕ್ದಾಗ ಆಗ್ತದೆ. ಮುಂದೆ ಅಧಿಕಾರಕ್ಕೆ ಬಂದ್ರೆ 10 ಕೆಜಿ ಅಕ್ಕಿಯನ್ನು ಫ್ರೀ ಆಗಿ ಕೊಡ್ತೀವಿ. ಬೇಕೋ ಬೇಡ, ಮಹಿಳೆಯರಿಗೆ, ಹೆಡ್ ಆಫ್ ದಿ ಫ್ಯಾಮಿಲಿ ಮಹಿಳೆಯರಿಗೆ ತಿಂಗಳಿಗೆ 2000 ರೂಪಾಯಿ. ನಾನು ಭಾಷಣ ಮಾಡಲ್ಲ, ಹೊರಟೋಗ್ತೀನಿ ಹಾಗಾದ್ರೆ. ಕೂತಿ ಇಳಿ ಇಳಿ ಕೆಳಗೆ, ಇಳಿಸಿ ಕೆಳಕ್ಕೆ. ಏಯ್, ಪ್ರಕಾರಗಳನ್ನು ಇಳಿಸ್ರಿ ಕೆಳಕ್ಕೆ, ಇಳಿಸ್ರಿ ಕೆಳಕ್ಕೆ. ನಾನು ಮಾತಾಡಲ್ಲ, ಇಳಿಸ್ರಿ ಕೆಳಗಡೆಗೆ. ಏನ್ ಸ್ವಲ್ಪ ಡಿಸಿಪ್ಲಿನ್ ಬೇಡುವ ನಿಮ್ಗೆ? ಏಯ್, ಇಳಿಸ್ರಿ ಕೆಳಗಡೆಗೆ. ಒಂದ್ಸಾರಿ ಹೇಳಿದ್ರೆ ಕೇಳ್ಬೇಕು. ದರ್ ಮಸ್ಟ್ ಬಿ ಎ ಲಿಮಿಟ್. ಸ್ವಲ್ಪ ಡಿಸಿಪ್ಲಿನ್ ಕೆಳಕ್ಕೆ. ಮೈಸೂರು ಜಿಲ್ಲೆನಲ್ಲಿ 12 ಕ್ಕೆ 8 ಸ್ಥಾನಗಳನ್ನ ಗೆದ್ದಿದ್ದು. 2023 ವಿಧಾನಸಭಾ ಚುನಾವಣೆಯಲ್ಲಿ ನಿಮ್ಮೆಲ್ಲರ ಉತ್ಸಾಹವನ್ನು ನೋಡಿದಾಗ ನನಗೆ ಬಹಳ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ, ಈ ಸಾರಿ 15 ಕ್ಕೆ 15 ಸ್ಥಾನಗಳನ್ನು ಕೂಡ ಗೆದ್ದೇ ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ನನಗೆ ಬಂದಿದೆ. ಬಿಜೆಪಿಯವರು ಏನೇ ಹೇಳ್ಕೊಳ್ಳಿ, ಜೆಡಿಎಸ್ ನವರು ಏನೇ ಹೇಳ್ಕೊಳ್ಳಿ, ಈ ಬಾರಿ ಇಡೀ ರಾಜ್ಯದಲ್ಲಿ ನಾವೆಲ್ಲರೂ ಕೂಡ ಅನೇಕ ಜಿಲ್ಲಾ ಕೇಂದ್ರಗಳಿಗೆ ಹೋಗಿದ್ದೀವಿ, ಅನೇಕ ತಾಲೂಕುಗಳಿಗೆ ಹೋಗಿದ್ದೀವಿ. ಇವತ್ತು ಕಾಂಗ್ರೆಸ್ ಪರವಾದಂತ ಗಾಳಿ ಬೀಸಲಿಕ್ಕೆ ಪ್ರಾರಂಭ ಆಗಿದೆ. ಕಾರಣ ಯಾಕಪ್ಪ ಅಂತಂದ್ರೆ, ಬಿಜೆಪಿ ಸರ್ಕಾರದ ದುರಾಡಳಿತದಿಂದ, ಅವರ ಭ್ರಷ್ಟಾಚಾರದಿಂದ, ಅವರ ಜನವಿರೋಧಿ ಕ್ರಮಗಳಿಂದ, ಅವರ ನಿಷ್ಕ್ರಿಯತೆಯಿಂದ
ಇವತ್ತು ಜನ ಬೇಸತ್ತಿದ್ದಾರೆ. ಈ ಬಿಜೆಪಿ ಸರ್ಕಾರ ಎಷ್ಟು ಬೇಗ ತೊಲಗಿದ್ರೆ ಅಷ್ಟು ಬೇಗ ರಾಜ್ಯಕ್ಕೆ ಒಳ್ಳೆಯದಾಗ್ತದೆ ಅಂತೇಳಿ ಎಲ್ಲ ಕಡೆ ಚರ್ಚೆಯನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ಇದನ್ನು ನಾನು ಪ್ರಚಾರಕ್ಕೋಸ್ಕರ ಹೇಳ್ತಾ ಇಲ್ಲ, ನಾನು ಸ್ವತಃ ಎಲ್ಲ ಕಡೆ ಜನರ ಉತ್ಸಾಹವನ್ನ ಜನರ ಪ್ರತಿಕ್ರಿಯೆಯನ್ನು ನೋಡಿ ಈ ಮಾತುಗಳನ್ನ ಹೇಳ್ತಾ ಇದ್ದೇನೆ. ಈ ಸರ್ಕಾರ ಬಿಜೆಪಿ ಸರ್ಕಾರ ಅನೈತಿಕ ಮಾರ್ಗದಿಂದ ಸರ್ಕಾರವನ್ನು ರಚನೆ ಮಾಡಿರ್ತಕ್ಕಂಥದ್ದು. ಇವರಿಗೆ ಜನರ ಆಶೀರ್ವಾದ ಇರಲಿಲ್ಲ. ಜನರ ಆಶೀರ್ವಾದ ಇಲ್ಲದೆ ಇದ್ರೂ ಕೂಡ ಬಿಜೆಪಿಯ ಮುಖಂಡರುಗಳು ಆಪರೇಷನ್ ಕಮಲದ ಮೂಲಕ ಕೋಟ್ಯಾಂತರ ರೂಪಾಯಿಗಳನ್ನ ಖರ್ಚು ಮಾಡಿ ಎಂಎಲ್ಎಗಳನ್ನ ಕೊಂಡ್ಕೊಂಡು ಬಿಜೆಪಿಗಿಂತ ನಮಗೆ ಹೆಚ್ಚು ಮತಗಳು ಬಂದಿದ್ದು. ನೀವು ಪರ್ಸೆಂಟೇಜ್ ವೈಸ್ ನೋಡಿದ್ರೆ 38% 38.18% ವೋಟ್ ನಮಗೆ ಬಂದಿದ್ದು, ಬಿಜೆಪಿಗೆ 36.42% ವೋಟ್ ಬಂದಿತ್ತು. ನಮಗೆ ಪರ್ಸೆಂಟೇಜ್ ವೈಸ್ ಜಾಸ್ತಿ ವೋಟ್ ಬಂದಿತ್ತು, ಆದರೆ ಸೀಟ್ ಅವರಿಗೆ ಜಾಸ್ತಿ ಬಂತು. 104 ಸೀಟ್ ಅವರಿಗೆ, 80 ಸೀಟ್ಗಳು ನಮಗೆ, ಮತ್ತೆ 37 ಸೀಟ್ಗಳು JDSಗೆ. ನಾವು ಬಿಜೆಪಿ ಅಧಿಕಾರಕ್ಕೆ ಬರಬಾರದು. ಕೋಮುವಾದಿ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಈ ರಾಜ್ಯದ ಜನ ನೆಮ್ಮದಿಯಾಗಿರ್ಲಿಕ್ಕೆ ಸಾಧ್ಯ ಆಗಲ್ಲ. ಹಿಂದುಳಿದವರು, ಅಲ್ಪಸಂಖ್ಯಾತರು, ದಲಿತರು, ಬಡವರು, ರೈತರು, ಮಹಿಳೆಯರು ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯ ಇಲ್ಲ. ಕಾನೂನಿನ ವ್ಯವಸ್ಥೆ ಹಾಳಾಗೋಗ್ತದೆ. ರಾಜ್ಯದ ಹಣಕಾಸಿನ ಪರಿಸ್ಥಿತಿ ದಿವಾಳಿ ಆಗ್ತದೆ. ರಾಜ್ಯದಲ್ಲಿ ಕೋಮುವಾದ ಜಾಸ್ತಿ ಆಗ್ತದೆ ಅನ್ನೋ ಕಾರಣಕ್ಕೋಸ್ಕರ ನಾವು 80 ಸ್ಥಾನಗಳಿದ್ರು ಕೂಡ 37 ಸ್ಥಾನಗಳನ್ನು ಗೆದ್ದಿದ್ದಂತ JDSಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಂಡು ಕುಮಾರಸ್ವಾಮಿಯನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ರು. ಕುಮಾರಸ್ವಾಮಿ 1 ವರ್ಷ 2 ತಿಂಗಳಿದ್ರು, ಎಂಎಲ್ಎಗಳನ್ನ ವಿಶ್ವಾಸ ತಗೊಳ್ಳಲಿಲ್ಲ, ಮಂತ್ರಿಗಳನ್ನ ವಿಶ್ವಾಸ ತಗೊಳ್ಳಲಿಲ್ಲ, ಕಾಂಗ್ರೆಸ್ನವರನ್ನ ವಿಶ್ವಾಸ ತಗೊಳ್ಳಲಿಲ್ಲ. ಅಷ್ಟೇಕೆ ನನ್ನನ್ನ, ನಾನು ಕೋಆರ್ಡಿನೇಷನ್ ಕಮಿಟಿ ಚೇರ್ಮನ್ ಆಗಿದ್ರು ಕೂಡ ನನ್ನನ್ನೇ ವಿಶ್ವಾಸ ತಗೊಳ್ಳಲಿಲ್ಲ. ಹಾಗಾಗಿ ಎಂಎಲ್ಎಗಳು ಬೇಸತ್ತು ಕುಮಾರಸ್ವಾಮಿ ವಿರುದ್ಧ ತಿರುಗಿ ಬಿದ್ದರು. ಕುಮಾರಸ್ವಾಮಿ 1 ವರ್ಷ 2 ತಿಂಗಳು ಮನೆಯಲ್ಲಿರಲಿಲ್ಲ, ವೆಸ್ಟ್ ಎಂಡ್ ಹೋಟ್ಲಲ್ಲಿ ಅವರ ವಾಸ, ನೋಡ್ಲಿಕ್ಕೆ ಬಿಡ್ತಾ ಇರಲಿಲ್ಲ. ಹಾಗಾಗಿ ಕುಮಾರಸ್ವಾಮಿ ಅಧಿಕಾರವನ್ನು ಉಳಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗಲಿಲ್ಲ. 14 ಜನ ಎಂಎಲ್ಎಗಳು ನಮ್ಮ ಪಾರ್ಟಿಯಿಂದ ಬಿಜೆಪಿಗೆ ದುಡ್ಡು ತಗೊಂಡು ಹೊರಟೋದ್ರು ಅಧಿಕಾರದ ಆಸೆಗೋಸ್ಕರ. JDSನಿಂದ 3 ಜನ, ಎಲ್ಲೋ ಇಬ್ರಾಹಿಂ ಹೇಳಿದ್ದಾರೆ ಇವತ್ತು, ಅಥಣಿಯನ್ನೆಲ್ಲೋ ಎಲ್ಲೋ ಸಿದ್ದರಾಮಯ್ಯನವರೇ ಕಳಿಸ್ಬಿಟ್ರು. ಹಾಗಾದ್ರೆ JDS 3 ಜನ ಕಳಿಸಿದವ್ರು ಯಾರಪ್ಪ? ಕುಮಾರಸ್ವಾಮಿನ? ನಾನೇನೋ 14 ಜನ ಕಳಿಸ್ಬಿಟ್ಟೆ. JDS ನಿಂದ 3 ಜನ ಕಳಿಸ್ತಾರೆ ಯಾರು? ಕುಮಾರಸ್ವಾಮಿನ? ಏನಾದ್ರೂ ನಾಚಿಕೆ ಏಸಿಗೆ ಇದೆಯಾ ಅವರಿಗೆ? ಮಾನ ಮರ್ಯಾದೆ ಏನಾದ್ರು ಇದೆಯಾ ಅವರಿಗೆ? ಸುಳ್ಳು ಹೇಳಕ್ಕೂ ಒಂದು ಮಿತಿ ಇರಬೇಕು, ಸುಳ್ಳು ಹೇಳಕ್ಕೂ ಒಂದು ಮಿತಿ ಇರಬೇಕು. ಅಲ್ಲ, ಒಬ್ರು ಒಂದ್ ಕಡೆ ಹೇಳ್ತಾರೆ, ಯಾಕೆ ಇವತ್ತು DK ಶಿವಕುಮಾರ್ ಹೇಳಲಿಲ್ಲ ಇದನ್ನ? ಕೊಟ್ಟ ಕುದುರೆಯನ್ನು ಏರದವ ವೀರನೂ ಅಲ್ಲ, ಸೂರನೂ ಅಲ್ಲ, ಧೀರನೂ ಅಲ್ಲ ಅಂತಕ್ಕಂಥದ್ದನ್ನ ತಿಳ್ಕೋಬೇಕಾಗ್ತದೆ. ಸರ್ಕಾರ ಮಾಡಪ್ಪ ಅಂತ ಕೊಟ್ರೆ
ಒಂದು ವರ್ಷ ಎರಡು ತಿಂಗಳಿಗೆ ಸರ್ಕಾರ ಕಳ್ಕೊಂಡು ಈಗ ನಮ್ಮ ಮೇಲೆ ಗೂಬೆ ಕೂಡಿಸೋಕೆ ಶುರು ಮಾಡಿದ್ದಾರೆ. ಕುಮಾರಸ್ವಾಮಿ ಇವತ್ತು ಎಂತದು ಪಂಚರತ್ನ ಅಂತೆ, ಪಂಚರತ್ನ. ಎರಡು ಸಾರಿ ಮುಖ್ಯಮಂತ್ರಿ ಆಗಿದ್ರು, ಎರಡು ಸಾರಿ ಮುಖ್ಯಮಂತ್ರಿ ಆಗಿದ್ರು. ಆಗ ಪಂಚರತ್ನ ಜ್ಞಾಪಕ ಬರ್ಲಿಲ್ವೋ ಮಿಸ್ಟರ್ ಕುಮಾರಸ್ವಾಮಿ? ಪಂಚರತ್ನ ಎರಡು ವರ್ಷ ಹತ್ತು ತಿಂಗಳು ಪಂಚರತ್ನ ಜ್ಞಾಪಕ ಬರಲಿಲ್ಲ. ಇವತ್ತು ಕರ್ನಾಟಕದಲ್ಲಿ ಏನಾದರೂ ಬಿಜೆಪಿ ಬೆಳೆದಿದ್ರೆ, ಅಧಿಕಾರ ಬರ್ತಕ್ಕಂಥ ಮಟ್ಟಕ್ಕೆ ಬಂದಿದ್ರೆ, ಅದಕ್ಕೆ ನೇರವಾಗಿ ಕುಮಾರಸ್ವಾಮಿ ಕಾರಣ. ಎರಡ್ ಸಾವಿರದ ಆರರಲ್ಲಿ ಯಾರ ಜೊತೆ ಸೇರ್ಕೊಂಡು ಸರ್ಕಾರ ಮಾಡಿದ್ರಿ ನೀವು? ಮತ್ತೆ ನಾವು ಸೆಕ್ಯುಲರ್ ಪಾರ್ಟಿ, ಹೆಸರು ಬೋರ್ಡ್ ಬೇರೆ ಹಾಕೊಂಡಿದ್ದಾರೆ. ಜನತಾ ದಳ ಸೆಕ್ಯುಲರ್, ಜನತಾ ದಳ ಸೆಕ್ಯುಲರ್. ಕೋಮುವಾದಿಗಳ ಜೊತೆ ಸೇರಿ ಸರ್ಕಾರ ಮಾಡದವರಿಗೆ ಯಾವ ನೈತಿಕತೆ ಇದೆ ಸೆಕ್ಯುಲರ್ ಅಂತ ಹೇಳಲಿಕ್ಕೆ? ಯಾವ ನೈತಿಕತೆ ಇದೆ? ಅಲ್ಪಸಂಖ್ಯಾತರನ್ನ ದಾರಿ ತಪ್ಪಿಸ್ಲಿಕ್ಕೋಸ್ಕರವಾಗಿ ನಾವು ಸೆಕ್ಯುಲರ್ ಅಂತ ಹೇಳೋದು? ನಾನು ಅಲ್ಪಸಂಖ್ಯಾತರಲ್ಲಿ ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡ್ತೇನೆ, ದಯಮಾಡಿ ಇವರನ್ನು ನಂಬೇಡಿ. ಇವರು ಗೆದ್ದೆತ್ತಿನ ಬೆಲ ಬಾಲ ಹಿಡಿತಕ್ಕಂಥವರು. ಬಿಜೆಪಿ ಗೆದ್ರೆ ಬಿಜೆಪಿ ಜೊತೆ ಹೋಯ್ತಾರೆ, ನಾವಂತೂ ಇವ್ರನ್ನ ಸೇರಿಸ್ಬಿಡಲ್ಲ ಯಾವ ಕಾರಣಕ್ಕೂ ಕೂಡ. ಇವ್ರನ್ನ ಮಾತ್ರ ಸೇರಿಸ್ಬಿಡಲ್ಲ ನಾವು ಯಾವ ಅನ್ಟ್ರಸ್ಟ್ ವರ್ತಿ ಪಾರ್ಟಿ, ಮೋಸ್ಟ್ ಅನ್ಟ್ರಸ್ಟ್ ವರ್ತಿ ಪಾರ್ಟಿ. ದಯಮಾಡಿ ನಂಬೇಡಿ ಅವರನ್ನ, ಅವ್ರ ಜೊತೆ ಸೇರಿ ಸರ್ಕಾರ ಮಾಡೋದು ಬೇಡ ಅಂತ ಹೇಳಿದ್ದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಹೇಳಿದ್ದೆ ನಾನು, ಅವ್ರ ಜೊತೆ ಅಲೈನ್ಸ್ ಬೇಡ ಅಂತ ಹೇಳಿದ್ದೆ. ಆದ್ರೆ ಹೈಕಮಾಂಡ್ನ ಅವ್ರು ಕೇಳಲಿಲ್ಲ. ಅವರಿಂದ ಇವತ್ತು ಈ ರಾಜ್ಯದಲ್ಲಿ ಈ ರಾಜ್ಯದ ಜನ ತೊಂದರೆ ಅನುಭವಿಸಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಯಿತು. ಏನು ಎಲ್ಲ ಕಡೆ ಹೇಳ್ತೇವೆ ಕುಮಾರಸ್ವಾಮಿ, ನಾವು 123 ಗೆಲ್ತೀವಿ, 123 ಗೆಲ್ತೀವಿ. ನಾವೆಲ್ಲ ಇದ್ದಾಗಲೇ 59 ಗೆದ್ದಿದ್ದಾರೆ ಇವರು ಗಿರಾಕಿಗಳು, ಈಗ 123 ಗೆಲ್ತಾರೆ. ನಾವೆಲ್ಲ ಇದ್ದಾಗ 20-22 ಗೆದ್ರೆ ಅದೇ ಜಾಸ್ತಿ. ನಮ್ ಬಾಕಿ ಹೇಳ್ತಾವನ 15-15 ಅಂತ. ನೀನು ಸ್ವಲ್ಪ ಹುಷಾರಾಗಿರೋ ಅಷ್ಟೇ. ಈ JDS ಪಕ್ಷ ಇದೆಯಲ್ಲ, ಇವ್ರಿಗೆ ಯಾವುದೇ ಸಿದ್ಧಾಂತ ಇಲ್ಲ, ಯಾವುದೇ ಕಾರ್ಯಕ್ರಮ ಇಲ್ಲ. ದಯವಿಟ್ಟು ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ, ನೀವೇನಾದ್ರು JDS ಓಟ್ ಹಾಕಿದ್ರೆ ಅದು ಬಿಜೆಪಿಗೆ ಓಟ್ ಹಾಕ್ತದೆ, ಬಿಜೆಪಿಗೆ ಬೆಂಬಲ ಕೊಟ್ಟಾಗ ಆಗ್ತದೆ. ಆದ್ರೆ ನನಗೆ ಖಾತ್ರಿ ಇದೆ, ಈಗ 100-100 ಖಾತ್ರಿ ಇದೆ. ಪೂರ್ವದಲ್ಲಿ ಸೂರ್ಯ ಹುಟ್ಟತಕ್ಕಂಥದ್ದು ಎಷ್ಟು ಸತ್ಯನೋ, ಕಾಂಗ್ರೆಸ್ ಪಕ್ಷ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದು ಅಧಿಕಾರಕ್ಕೆ ಬರ್ತಕ್ಕಂಥದ್ದು ಅಷ್ಟೇ ಸತ್ಯ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಕಂದ್ರೆ ಏನಾದ್ರು ಮಾಡಿದಾರ ಮೈಸೂರು ನಗರದಲ್ಲಿ? ಇಲ್ಲಿ ತನ್ವೀರ್ ಸೇಠ್, ಏ ತನ್ವೀರ್ ಸೇಠ್, ಏನಾದ್ರು ಒಂದ್ ಕೆಲಸ ಮಾಡಿದಾರ ನಾವು ಹೋದ್ಮೇಲೆ? ಒಂದು ರೂಪಾಯಿ ಕೆಲಸ ಮಾಡಿಲ್ಲ. ಡಿಸ್ಟ್ರಿಕ್ ಹಾಸ್ಪಿಟಲ್ ಕಟ್ಟಿದವ್ರು ನಾವು, ಜಯದೇವ ಹಾಸ್ಟೆಲ್ ಹಾಸ್ಪಿಟಲ್ ಕಟ್ಟಿದವ್ರು ನಾವು, ಟ್ರಾಮಾ ಸೆಂಟರ್ ಕಟ್ಟಿದವ್ರು ನಾವು, ಡಿಸ್ಟ್ರಿಕ್ಟ್ ಆಫೀಸ್ ಕಟ್ಟಿದವ್ರು ನಾವು, ಮಾರಣೇಶ್ ಕಾಲೇಜ್ ಬಿಲ್ಡಿಂಗ್ ಕಟ್ಟಿದವ್ರು ನಾವು, ಹಾಸ್ಟೆಲ್ ಕಟ್ಟಿದವ್ರು ನಾವು, ರಾಜಮಾರ್ಗ ಮಾಡಿದವ್ರು ನಾವು. ನೀವೇನ್ ಮಾಡಿದಿರಪ್ಪ ಬಿಜೆಪಿ ಅವರು? ಏನಾದ್ರು ಮಾಡಿದಾರೆ ಅಂದ್ರೆ ಏನಾದ್ರು ಮಾಡಿದಾರ? ಮೈಸೂರು ನಗರ ಜನ ಅವ್ರಿಗೆ ಓಟ್ ಕೊಡ್ಬೇಕಾ? ಕೊಡ್ಕೂಡುದು. ಅದ್ರ ಬದಲಿಗೆ ಏನ್ ಮಾಡಿದ್ದಾರೆ ಅಂತಂದ್ರೆ ಲೂಟಿ ಹೊಡೆಯೋದು, ಲಂಚ ಹೊಡೆಯೋದು. ರಿಕ್ರೂಟ್ಮೆಂಟ್ನಲ್ಲಿ ಲಂಚ, ಟ್ರಾನ್ಸ್ಫರ್ಗಳಲ್ಲಿ ಲಂಚ, ಕಾಂಟ್ರಾಕ್ಟ್ಗಳಲ್ಲಿ ಲಂಚ, ಪ್ರಮೋಷನ್ಗಳಲ್ಲಿ ಲಂಚ.
ಎಲ್ಲ ಅಪಾಯಿಂಟ್ಮೆಂಟ್ಗಳ ಲಂಚ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ಈ ಹೋಟ್ಲ್ಗಳಲ್ಲಿ ನೋಡಿದ್ರೆ ನೀವು ಮಸಾಲ ದೋಸೆಗಿಷ್ಟು, ಕೇಸರಿ ಬಾತ್ಗಿಷ್ಟು, ಖಾರ ಬಾತ್ಗಿಷ್ಟು, ಪೂರಿಗಿಷ್ಟು, ಇಡ್ಲಿ ಸಾಂಬಾರ್ಗಿಷ್ಟು, ಆ ಥರ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ ಹೋಟ್ಲ್ಗಳಲ್ಲಿ. ರೇಟ್ ಲಿಸ್ಟು, ಮೆನು ಲಿಸ್ಟು. ಅದೇ ರೀತಿ ಇವರು ಟ್ರಾನ್ಸ್ಫರ್ಗಳ ಲಿಸ್ಟ್ ಇಟ್ಕೋಬಿಟ್ಟವ್ರೆ. ಸಬ್ ಇನ್ಸ್ಪೆಕ್ಟರ್ಗೆ ಇಷ್ಟು, ತಹಸೀಲ್ದಾರನಿಗೆ ಇಷ್ಟು, ಇನ್ಸ್ಪೆಕ್ಟರ್ಗೆ ಇಷ್ಟು. ಈ ತರ ಯಾವ ಕಾಲದಲ್ಲೂ ಕೂಡ ಬಂದಿಲ್ಲ. ಅದಕ್ಕೆ ಅಲಿಬಾಬಾ ಮತ್ತು 40 ಮಂದಿ ಕಳ್ಳರ ಕೂಟ, ಅಲಿಬಾಬಾ ಮತ್ತು 40 ಮಂದಿ ಕಳ್ಳರ ಕೂಟ. ಅಲಿಬಾಬಾ ಅವರು 40 ಚೋರ. ಈ ಬಸವರಾಜ ಬೊಮ್ಮಾಯಿ ಮಂತ್ರಿಮಂಡಲ ಇದೆಯಲ್ಲ, ಅಲಿಬಾಬಾ ಅವ್ರ 40 ಚೋರ್. ಇವ್ರು ಬೇಕಾ ಮತ್ತೆ ಕೆಲಸ ಮಾಡೋ ಸರ್ಕಾರ ಬೇಕಾ ಬೇಡ? ನಾವು ಮತ್ತೆ ನಾವೇನೇನು ಕಾರ್ಯಕ್ರಮಗಳು ಮಾಡಿದ್ದೋ ಅವೇನೇನು ನಿಲ್ಲಿಸಿದ್ದಾರೆ ಅವನ್ನೆಲ್ಲರೂ ಕೂಡ ಮತ್ತೆ ಪ್ರಾರಂಭ ಮಾಡ್ತಕ್ಕಂತ ಕೆಲಸವನ್ನು ಮಾಡ್ತೇವೆ. ಅದ್ರ ಜೊತೆಗೆ ಈಗಾಗಲೇ 200 ಯೂನಿಟ್ ವಿದ್ಯುತ್ ಅನ್ನ ಫ್ರೀಯಾಗಿ ಕೊಡ್ತಕ್ಕಂಥದ್ರು ಮಾಡಿ, 200 ಯೂನಿಟ್ ವಿದ್ಯುತ್ ಪ್ರತಿ ಮನೆಗೆ, ಪ್ರತಿ ಮನೆಗೆ 200 ಯೂನಿಟ್ ವಿದ್ಯುತ್. ಅದು ಹೆಂಗೆ? ಅದು ಫ್ರೀ. ಫ್ರೀ ಬೇಕೋ ಬೇಡ? ಅಕ್ಕಿ ನಾವು ಫ್ರೀ ಕೊಟ್ಟಿದ್ರೆ 7 ಕೆಜಿ ಅಕ್ಕಿ ಏನ ಅಂತ ಹೇಳಿತು, ತಲಾ 7 ಕೆಜಿ. ಮುಂದೆ ಅಧಿಕಾರಕ್ಕೆ ಬಂದ್ರೆ 10 ಕೆಜಿ ಅಕ್ಕಿಯನ್ನು ಫ್ರೀ ಆಗಿ ಕೊಡ್ತೀವಿ. ಬೇಕೋ ಬೇಡ? ಮಹಿಳೆಯರಿಗೆ, ಹೆಡ್ ಆಫ್ ದಿ ಫ್ಯಾಮಿಲಿ ಮಹಿಳೆಯರಿಗೆ ತಿಂಗಳಿಗೆ 2000 ರೂಪಾಯಿ, 12 ತಿಂಗಳಿಗೆ 24,000 ರೂಪಾಯಿ. ಹಿಂದೆ ಯಾರು ಕೊಟ್ಟಿದ್ರ? ಬಿಜೆಪಿ ಅವರು ಹೇಳಕ ತಿರುಗಾಡಕ್ ಶುರು ಮಾಡಿದ್ರೆ ಅದು ಕೊಡಕ್ಕಾಗಲ್ಲ, ಸುಮ್ಮನೆ ಹೇಳ್ತಾ ಇದ್ದಾರೆ. ನಾನು ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಒಂದೇ ಗಂಟೆನಲ್ಲಿ 5 ಕಾರ್ಯಕ್ರಮಗಳನ್ನ ಘೋಷಣೆ ಮಾಡಿ, ಅನ್ನಭಾಗ್ಯ, ಕ್ಷೀರಭಾಗ್ಯ, ಕ್ಷೀರಧಾರೆ, ಸಾಲ ಮನ್ನಾ ಮಾಡಿದ್ದು, ಖುಷಿ ಭಾಗ್ಯ ಮಾಡ್ಲಿಲ್ವ ನಾವು? 165 ಭರವಸೆಗಳಲ್ಲಿ 158 ಭರವಸೆಗಳನ್ನು ಈಡೇರಿಸಿ, 158 ಭರವಸೆಗಳನ್ನು ಈಡೇರಿಸಿ, ಇದರ ಜೊತೆಗೆ 30 ಭರವಸೆಗಳನ್ನ, ಹೊಸ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೇವೆ. ನುಡಿದಂತೆ ನಡೆದಿದ್ದೇವೆ. ನಾವು ಬಸವಣ್ಣನವರ, ಬಸವಾದಿ ಶರಣರ ದಾರಿನಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು, ಅವರ ತತ್ವ ಮಾರ್ಗದರ್ಶನದಲ್ಲಿ ತತ್ವ ಇಟ್ಕೊಂಡಿರ್ತಕ್ಕಂಥವ್ರು, ನುಡಿದಂತೆ ನಡೀತೇವೆ. ನಮ್ಮನ್ನು ನಂಬಿ, ವಿಶ್ವಾಸ ಇಡಿ. ಬೆಂಗಳೂರು ನಗರದ, ಮೈಸೂರು ನಗರದಲ್ಲಿ ಇನ್ನೇನೇನು ಉಳಿದ ಕಾರ್ಯಕ್ರಮಗಳಿದ್ದಾವೆ? 3 ಕ್ಷೇತ್ರಗಳಿದ್ದಾವೆ, 3 ಕ್ಷೇತ್ರ, ಚಾಮರಾಜ, ನರಸಿಂಹರಾಜ, ಕೃಷ್ಣರಾಜ. ಅಲ್ಲಿ 3 ಕ್ಷೇತ್ರಗಳಲ್ಲಿ ನೀವು ಗೆಲ್ಲಿಸ್ಕೊಟ್ರೆ, ಉಳಿದ ಕ್ಷೇತ್ರಗಳಲ್ಲಿ ಗೆಲ್ಲಿಸ್ಕೊಟ್ರೆ, ಮೈಸೂರು ನಗರದಲ್ಲಿ ಇನ್ನೇನೇನು ಕಾರ್ಯಕ್ರಮ ಆಗಬೇಕು ನಿಮ್ಮನ್ನ ಕೇಳಿ ಆ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಪೂರೈಸತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಅಲ್ಪಸಂಖ್ಯಾತರಿಗೆ ತನ್ವೀರ್ ಶೇಟ್ ಹೇಳಿದ್ರು 400 ಕೋಟಿ ರೂಪಾಯಿ ನಾನು ಮುಖ್ಯಮಂತ್ರಿ ಆದಾಗ ಮೈನಾರಿಟಿ ಡಿಪಾರ್ಟ್ಮೆಂಟ್ಗೆ, ನಾನು ಅದನ್ನ 3,150 ಕೋಟಿ ರೂಪಾಯಿ ಮಾಡಿದೆ. ಮುಂದೆ ಅಧಿಕಾರಕ್ಕೆ ಬಂದ್ರೆ ಶಾದಿ ಭಾಗ್ಯ ಮುಂದುವರಿಸ್ತೀವಿ. 3,150 ಕೋಟಿ ಅಲ್ಲ, ಮೊದಲನೇ ವರ್ಷದಲ್ಲಿ 5,000 ಕೋಟಿ ರೂಪಾಯಿಗಳನ್ನ ಮೈನಾರಿಟಿ ಕೊಟ್ಟು ಅದನ್ನ 10,000 ರೂಪಾಯಿವರೆಗೆ ಕೊಂಡು ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ. ಇದನ್ನ 100ಕ್ಕೆ 100 ಜಾರಿ ಕೊಡ್ತೇವೆ. ಈಗಾಗಲೇ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ, ನಾವು ಕೊಟ್ಟ ಮಾತಿನಂತೆ ನಡ್ಕೊಳ್ಳದೆ ಹೋದ್ರೆ ರಾಜಕೀಯದಿಂದ ನಿವೃತ್ತಿಗೊಂಡು ಸನ್ಯಾಸದ ತಕ್ಕಂಥ ಕೆಲಸವನ್ನ ಮಾಡ್ತೇವೆ. ನುಡಿದಂತೆ ನಡೀತೇವೆ, ಹಿಂದೆ ನಡೆದಿದ್ದೇವೆ, ಮುಂದಿನೂ ಕೂಡ ನಡೀತೇವೆ ಅಂತ ಹೇಳಿ ನಿಮ್ಮೆಲ್ರಿಗೂ ಕೂಡ ನಮಸ್ಕಾರ ಮಾಡಿ, ಇವತ್ತು ಗ್ರಾಮೀಣ ಅಧ್ಯಕ್ಷರು
ಸಿಟಿ ಅಧ್ಯಕ್ಷರು ಮುಖಂಡಗಳು ಕೂಡ ಸೇರ್ಕೊಂಡು ಒಳ್ಳೆ ಕಾರ್ಯಕ್ರಮ ಮಾಡಿದ್ದೀರಿ, ಅವರಿಗೆ ಧನ್ಯವಾದಗಳು, ನಿಮಗೆಲ್ಲ ಧನ್ಯವಾದಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.